ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಒಲಿಂಪಿಕ್ ಇತಿಹಾಸದ ಬಗ್ಗೆ, ಹಾಗೆ ಒಲಿಂಪಿಕ್ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ವಿಷಯನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ರೀತಿ ಹಣ ಕೊಡಬೇಕಾಗಿಲ್ಲ, ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಕೆಳಗಡೆ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮರೀದೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಲಿಂಪಿಕ್ ಬಗ್ಗೆ, ಒಲಿಂಪಿಕ್ ಇತಿಹಾಸದ ಬಗ್ಗೆ, ಅಥವಾ ಒಲಿಂಪಿಕ್ ಯಾವ ರೀತಿ ಪ್ರಾರಂಭ ಆಯಿತು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನೀವು ಯಾರೇ ಆಗಿರ್ಬೋದು, ದಯವಿಟ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ಸೊ ನೀವು ಶೇರ್ ಮಾಡೋದ್ರಿಂದ ಒಂದಷ್ಟು ಅವ್ರಿಗೆ ಸಹಾಯ ಆಗ್ಬೋದು, ಅಥವಾ ಅವ್ರಿಗೇನಾದರೂ ಒಂದಷ್ಟು ಜನರಲ್ ನಾಲೆಜ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು. ಸೊ ವಿಡಿಯೋಯಿಂದ ಏನಾದರೂ ಒಂದು ಕಲಿಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋ ಮಾಡೋದು, ನನ್ನ ವಿಡಿಯೋಯಿಂದ ಯಾರಾದರೂ ಏನಾದರೂ ಒಂದು ಕಲಿಬೇಕು, ಹೆಲ್ಪ್ ಆಗಬೇಕು, ಸೊ ಸುಮ್ಮನೆ ಏನೋ ಒಂದು ವೇಸ್ಟ್ ಆಗಬಾರ್ದು ಅಂತ. ಸೊ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ಮುಖ್ಯ ಉದ್ದೇಶ ಅದರಿಂದ ಒಂದು 4 ಜನಕ್ಕೆ ಸಹಾಯ ಆಗಬೇಕು, ಏನಾದರೂ ಒಂದು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀನಿ. ಸೊ ದಯವಿಟ್ಟು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಅಷ್ಟೇ, ನೀವು ದಯವಿಟ್ಟು ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ವಿದ್ಯಾರ್ಥಿಗಳಾಗ್ಬೋದು, ಯಾರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ಏನಾದರೂ ಒಂಚೂರು ಹೆಲ್ಪ್ ಆಗುತ್ತೆ. ಹಾಗೆ ಮರೀದೇನೆ ಇನ್ನೊಂದು ವಿಷಯ, ನಾನು ಒಂದು ಅದ್ಭುತವಾದ ಪ್ಲೇಲಿಸ್ಟ್ ರೆಡಿ ಮಾಡಿದ್ದೀನಿ. ಸೊ ದಯವಿಟ್ಟು ಮರೀದೇನೆ ಪ್ಲೇಲಿಸ್ಟ್ ಒಂದು ಸಾರಿ ನೋಡಿ. ಸೊ ಅದರಲ್ಲಿ ನಿಮಗೆ ಯಾವುದಾದ್ರು ವಿಡಿಯೋಗಳು ಇಷ್ಟ ಆದರೆ, ಸೊ ಅದರಲ್ಲಿ ಯಾರಿಗಾದರೂ ಶೇರ್ ಮಾಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಸಾರಿ, ದಯವಿಟ್ಟು ಪ್ಲೇಲಿಸ್ಟ್ನ ನೋಡಿ. ಇಷ್ಟ ಆದರೆ ನೋಡಿ, ಬಲವಂತ ಏನಿಲ್ಲ, ನೋಡಿ ಒಂದು ಸಾರಿ ಹೋಗ್ಬಿಟ್ಟು, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪ್ರಾಚೀನ ಗ್ರೀಸ್ನಲ್ಲಿ 3000 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಒಲಿಂಪಿಕ್ ಕ್ರೀಡಾಕೂಟಗಳು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪುನರುಜ್ಜೀವನಗೊಂಡವು ಮತ್ತು ವಿಶ್ವದ ಪ್ರಮುಖ ಕ್ರೀಡಾ ಸ್ಪರ್ಧೆಯಾಗಿ ಮಾರ್ಪಟ್ಟಿವೆ. ಕ್ರಿಸ್ತಪೂರ್ವ 8ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೆ ಪ್ರತಿ 4 ವರ್ಷಗಳಿಗೊಮ್ಮೆ ಪಶ್ಚಿಮ ಪೆಲೋಪೋನಿಸ್ ಪರ್ಯಾಯ ದ್ವೀಪದಲ್ಲಿರುವ ಜ್ಯೂಯಸ್ ದೇವರ ಗೌರವಾರ್ಥವಾಗಿ ಒಲಂಪಿಯಾದಲ್ಲಿ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತಿತ್ತು. ಮೊದಲ ಆಧುನಿಕ ಒಲಿಂಪಿಕ್ಸ್ 1896ರಲ್ಲಿ ಅಥೆನ್ಸ್ನಲ್ಲಿ ನಡೆಯಿತು ಮತ್ತು 13 ರಾಷ್ಟ್ರಗಳಿಂದ 280 ಸ್ಪರ್ಧಿಗಳನ್ನೊಳಗೊಂಡಿತ್ತು ಮತ್ತು 43 ಸ್ಪರ್ಧಿಗಳನ್ನು ಆಯೋಜಿಸಲಾಗಿತ್ತು. 1994ರಿಂದ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತ್ಯೇಕವಾಗಿ ನಡೆಯುತ್ತವೆ ಮತ್ತು ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯವಾಗಿರುತ್ತವೆ. ಇದಕ್ಕೂ ಮೊದಲು ಪ್ರಾಚೀನ ಗ್ರೀಸ್ನಲ್ಲಿ ನಡೆದ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಮೊದಲ ಲಿಖಿತ ದಾಖಲೆಗಳು ಕ್ರಿಸ್ತಪೂರ್ವ 776ರದ್ದು. ಕೊರೋಬಾಸ್ ಎಂಬ ಅಡುಗೆಯವನು ಏಕೈಕ ಸ್ಪರ್ಧೆಯನ್ನು ಗೆದ್ದಾಗ 192 ಮೀಟರ್ ಪುಟ್ರೇಸ್ ಟೆಡ್ ಅನ್ನು ಆಧುನಿಕ ಕ್ರೀಡಾಂಗಣದ ಮೂಲ ಎಂದು ಕರೆಯಲಾಗುತ್ತಿತ್ತು. ಇದು ಮೊದಲ ಒಲಿಂಪಿಕ್ ಚಾಂಪಿಯನ್ ಆಯಿತು. ಆದಾಗಿಯೂ ಆ ಹೊತ್ತಿಗೆ ಕ್ರೀಡಾಕೂಟವು ಹಲವು ವರ್ಷಗಳಿಂದ ನಡೆಯುತ್ತಿದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಇನ್ನು ದಂತಕಥೆಯ ಪ್ರಕಾರ ಜ್ಯೂಯಸ್ ಮತ್ತು ಮಾರಣಾಂತಿಕ ಮಹಿಳೆ ಆಲ್ಕ್ಮನೆ ಅವರ ಮಗನಾದ ಹೆರಾಕಲ್ಸ್ ರೋಮನ್ ಹರ್ಕ್ಯುಲಸ್ ಕ್ರೀಡಾಕೂಟವನ್ನು ಸ್ಥಾಪಿಸಿದನು. ಇದು ಕ್ರಿಸ್ತಪೂರ್ವ 6ನೇ ಶತಮಾನದ ಅಂತ್ಯದ ವೇಳೆಗೆ ಎಲ್ಲ ಗ್ರೀಕ್ ಕ್ರೀಡಾ ಉತ್ಸವಗಳಲ್ಲಿ ಅತ್ಯಂತ ಪ್ರಸಿದ್ಧವಾಯಿತು. ಪುರಾತನ ಒಲಿಂಪಿಕ್ ಪ್ರತಿ 6 ವರ್ಷಗಳಿಗೊಮ್ಮೆ ಆಗಸ್ಟ್ 6 ಮತ್ತು ಸೆಪ್ಟೆಂಬರ್ 19ರ ನಡುವೆ ಜ್ಯೂಯಸ್ ಅವರನ್ನು ಗೌರವಿಸುವ ಧಾರ್ಮಿಕ ಉತ್ಸವದಲ್ಲಿ ನಡೆಯಿತು. ದಕ್ಷಿಣ ಗ್ರೀಸ್ನ ಪೊಲೋಪೆನ್ನಿಸ್ ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಯ ಸಮೀಪದಲ್ಲಿರುವ ಪವಿತ್ರ ತಾಣವಾದ ಒಲಿಂಪಿಯಾದಲ್ಲಿ ಈ ಆಟಗಳಿಗೆ ಹೆಸರಿಡಲಾಗಿದೆ. ಇವರ ಪ್ರಕಾರ ಅವರ ಪ್ರಭಾವವು ತುಂಬ ದೊಡ್ಡದಾಗಿತ್ತು. ಪ್ರಾಚೀನ ಇತಿಹಾಸಕಾರರು ಒಲಿಂಪಿಕ್ ಕ್ರೀಡಾಕೂಟಗಳ ನಡುವೆ 4 ವರ್ಷಗಳ ಏರಿಕೆಯಿದೆ ಮತ್ತು ಅದರ ಏರಿಕೆಯಿಂದ ಸಮಯವನ್ನು ಅಳೆಯಲು ಪ್ರಾರಂಭಿಸಿದರು. ಇದನ್ನು ಒಲಿಂಪಿಯಾಡ್ಸ್ ಎಂದು ಕರೆಯಲಾಗುತ್ತಿತ್ತು. ಇನ್ನು ಇದು ನಿಮಗೆ ಗೊತ್ತಾ, 1896ರ ಕ್ರೀಡಾಕೂಟದಲ್ಲಿ ಮೊದಲ ಒಲಿಂಪಿಕ್ ಮ್ಯಾರಥಾನ್ ಒಳಗೊಂಡಿತ್ತು. ಇದು ಗ್ರೀಕ್ ಸೈನಿಕನು ಓಡಿಸಿದ 25 ಮೈಲಿ ಮಾರ್ಗವನ್ನು ಅನುಸರಿಸಿ ಕ್ರಿಸ್ತಪೂರ್ವ 490ರಲ್ಲಿ ಮ್ಯಾರಥಾನ್ನಿಂದ ಅಥೆನ್ಸ್ಗೆ ಪರ್ಷಿಯರನ್ನ
ಪರ್ಷಿಯನ್ನರ ವಿರುದ್ಧ ಜಯ ಗಳಿಸಿದ ಸುದ್ದಿಯನ್ನು ತಂದಿತ್ತು. ಸೂಕ್ತವಾಗಿ ಗ್ರೀಸ್ನ ಸ್ಪೈರಿಡಾನ್ ಲೋಯಿಸ್ ಈ ಪಂದ್ಯಾವಳಿಯಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದರು. ಸೊ ಈ ಒಂದು ಮಾಹಿತಿ ಈ ಒಂದು ಸಂಚಿಕೆಯಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಇದೇ ಒಂದು ಸಂಚಿಕೆಯನ್ನು ಮುಂದುವರಿಸ್ತೀನಿ ಪಾರ್ಟ್ ಟೂವಲ್ಲಿ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ, ದಯವಿಟ್ಟು ನಮ್ಮ ಪ್ಲೇಲಿಸ್ಟ್ನ ಒಂದ್ಸರಿ ಹೋಗಿ ವಿಸಿಟ್ ಕೊಡಿ, ನೋಡಿ ದಯವಿಟ್ಟು. ಒಂದಷ್ಟು ಸಾಕಷ್ಟು ಉಪಯೋಗ ಆಗುವಂಥ ವಿಡಿಯೋಗಳನ್ನ ಹಾಕಿದ್ದೆ. ನಾನು ಮೊದಲೇ ಹೇಳಿದಾಗೆ ಎಲ್ಲರಿಗೂ ಉಪಯೋಗ ಆಗಬೇಕು. ಸೊ ಅನ್ನೋ ಒಂದು ದೃಷ್ಟಿಯಿಂದ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಎಲ್ಲರಿಗೂ ಸಹಾಯ ಆಗಬೇಕು, ಏನಾದರೂ ಒಂದು ತಿಳ್ಕೊಬೇಕು ಜೀವನದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಬೇಕು, ವಿದ್ಯಾರ್ಥಿಗಳಾಗಿದ್ದರೆ, ಸ್ಟೂಡೆಂಟ್ಸ್ ಯಾರೇ ಇರ್ಬೋದು, ಪ್ರತಿಯೊಬ್ಬರೂ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಗಳು, ಇದರಿಂದ ಏನಾದರೂ ಒಂದು ಸಹಾಯ ಆಗ್ಬೋದು. ಸೊ ನಾನು ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು, ಅದನ್ನು ಬಿಟ್ಟರೆ ಬೇರೇನಿಲ್ಲ. ಸೊ ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ, ಅವರು ಒಂದಷ್ಟು ತಿಳ್ಕೊಳ್ಳಿ, ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಎಲ್ಲರೂ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅತಿ ಶೀಘ್ರದಲ್ಲಿ ಪಾರ್ಟ್ ಟೂ ಕೂಡ ಮಾಡ್ತೀನಿ. ಸೊ ದಯವಿಟ್ಟು ಇದೇ ಥರ ನಮ್ಮ ಚಾನಲನ್ನು ನೋಡ್ತಾ ಇರಿ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.